ಇಂದಿರಾ ಗಾಂಧಿ ಅವರು ಕೇವಲ ಹುಕ್ಕಿನ ಮಹಿಳೆ ಆಗೋದಕ್ಕಿಂತ ಮೊದಲು ಏನಾಗಿದ್ರು ಅಂತೇಳಿ ತಾವು ತಿಳ್ಕೊಳ್ಬೇಕು. ಮನೆಯಲ್ಲಿ ಸ್ವಲ್ಪ ಮಾತಾಡಿ, ಇಲ್ಲಿ ಸ್ವಲ್ಪ ಸುಮ್ಮನಿದ್ರೆ ಬಹಳ ಚೆನ್ನಾಗಿರುತ್ತೆ. ಹಲೋ, ದಯವಿಟ್ಟು ಎಲ್ಲ ಮಹಿಳೆಯರು ಶಾಂತಿಯಿಂದ ಕುತ್ಕೋಬೇಕು. ನಮ್ಮ ನಾಯಕರುಗಳು ಏನ್ ಸಂದೇಶ ಕೊಡ್ತಾರೆ, ನಮ್ಗೆ ಏನ್ ಮಾರ್ಗದರ್ಶನ ನೀಡ್ತಾರೆ, ದಯವಿಟ್ಟು ಇದು ಒಂದು ಸುದಿನ ಅಂತ ತಿಳ್ಕೊಂಡು ದಯವಿಟ್ಟು ಎಲ್ಲರೂ ಶಾಂತಿ ರೀತಿಯಿಂದ ಕುತ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರು. ಇಂದಿರಾ ಗಾಂಧಿ ಅವರು ನಮ್ಮ ಅಚ್ಚುಮೆಚ್ಚಿನ ನಾಯಕಿ, ಉಕ್ಕಿನ ಮಹಿಳೆ ಅಂತ ಹೇಳ್ಕೊಂಡು ತಿರುಗಿದ್ರೆ ಆಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಅವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ವಾಟ್ಸಪ್ ಯೂನಿವರ್ಸಿಟಿ ಮುಖಾಂತರ ಜನರಿಗೆ ತಪ್ಪುದಾರಿ ಎಳೆಯೋ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಇಂದಿರಾ ಗಾಂಧಿ ಅವರ ಕೊಡುಗೆಯನ್ನು ನಾವು ಜನಸಾಮಾನ್ಯರಲ್ಲಿ ಹೇಳಬೇಕಾದ್ರೆ ಕಾಂಗ್ರೆಸ್ ಪಕ್ಷದವರು ಮೊದಲು ತಿಳ್ಕೊಳ್ಬೇಕು. 66ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ತೀರೋದ್ರು, ಅದಕ್ಕೋಸ್ಕರ ಪ್ರಧಾನಮಂತ್ರಿ ಆದರು ಅನ್ನೋ ಭಾವನೆ ಅಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರೂರವರು 64ನೇ ಇಸ್ವಿಯಲ್ಲಿ ಸತ್ತಾಗಲೂ ಸಹ ಬಹಳಷ್ಟು ಜನ ಇಂದಿರಾ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತಾರೆ ಅಂದ್ಕೊಂಡಿದ್ದರು. ಆದರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಇಚ್ಛೆಯ ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿ 19 ತಿಂಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನಿಧನ ಆದ ನಂತರ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗೋ ಸಂದರ್ಭದಲ್ಲಿ ದೇಶ ಯಾವ ಸ್ಥಿತಿಯಲ್ಲಿತ್ತು ಅಂತೇಳಿ ತಾವೆಲ್ಲರೂ ಸಹ ತಿಳ್ಕೊಳ್ಬೇಕು. ಆ ಒಂದು ಸಂದರ್ಭದಲ್ಲಿ 62ನೇ ಇಸ್ವಿ ಚೈನಾ ನಮ್ಮ ಮೇಲೆ ಯುದ್ಧ ಸಾರಿದ ನಂತರ, 65ನೇ ಪಾಕಿಸ್ತಾನದ ಯುದ್ಧ ಆದ ನಂತರ, ಮತ್ತು 64 ಮತ್ತು 66ನಲ್ಲಿ ಇದ್ದಂಥ ಕ್ಷಾಮ ಪರಿಸ್ಥಿತಿ, ಬಹಳ ಕಠಿಣ ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದರು. ಅವರು ಪ್ರಧಾನಮಂತ್ರಿ ಆಗುವ ಸಂದರ್ಭದಲ್ಲಿ ಈ ದೇಶದಲ್ಲಿ 10.3 ದಶಲಕ್ಷ ಟನ್ಗಳಷ್ಟು ಆಹಾರ ಸಾಮಗ್ರಿಗಳನ್ನು ನಾವು ಆಮದು ಮಾಡಿಕೊಳ್ತಾ ಇದ್ವಿ. ಆಗ ಈ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಮಾಡಬೇಕು ಅಂತೇಳಿ ದೊಡ್ಡ ಕಾರ್ಯಕ್ರಮವನ್ನು MS ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ನಾವೆಲ್ಲರೂ ಸಹ ಸ್ವಾವಲಂಬಿಗಳಾಗಿರಬೇಕು, ಯಾರಿಗೂ ಸಹ ನಾವು ಭಿಕ್ಷೆ ಪಾತ್ರೆಯನ್ನು ತೋರಿಸಬಾರ್ದು, ಸ್ವಾವಲಂಬಿ ಆಗಬೇಕು ಅಂತೇಳಿ ಏನು ಹಸಿರು ಕ್ರಾಂತಿಯನ್ನು ಮಾಡಿದ್ರು ಅದು ಕೇವಲ 66ನೇ ಇಸ್ವಿಯಿಂದ 73ನೇ ಇಸ್ವಿವರೆಗೂ, ಅಂದರೆ 7 ವರ್ಷದಲ್ಲಿ ಏನು 10 ದಶಲಕ್ಷ ಟನ್ಗಳ ಮೆಟ್ರಿಕ್ ಟನ್ ಅಷ್ಟು ನಾವು ಆಮದು ಮಾಡ್ತಾ ಇದ್ದೀವಿ, ಅದನ್ನು 3 ದಶಲಕ್ಷ ಮೆಟ್ರಿಕ್ ಟನ್ ಅಲ್ಲಿವರೆಗೂ ಇಳಿಸಿದ್ರು ಇಂದಿರಾ ಗಾಂಧಿಯವರು. ಅದು ಏನಿವತ್ತು ನರೇಂದ್ರ ಮೋದಿ ಅವರು ಹೇಳ್ತಾರೆ ಆತ್ಮನಿರ್ಭರ್ ಅಂತ ಹೇಳಿದ್ರೆ ಸ್ವಂತ ಕಾಲಿನ ಮೇಲೆ ನಿಲ್ತಕ್ಕಂಥ ಕೆಲಸ ಇಂದಿರಾ ಗಾಂಧಿಯವರು 66ನೇ ಇಸ್ವಿಯಲ್ಲೇ ಮಾತಾಡಿದ್ರು. ಕೇವಲ ಘೋಷಣೆ ಅಲ್ಲ, ಅದು ಕೆಲಸ ಮಾಡಿ ತೋರಿಸಿದಂಥ ಧೀಮಂತ ನಾಯಕಿ ನಮ್ಮ ಇಂದಿರಾ ಗಾಂಧಿಯವರು. ಬ್ಯಾಂಕ್ ರಾಷ್ಟ್ರೀಕರಣದ ಬಗ್ಗೆ ಮಾತಾಡಿದ್ರು ಸಿದ್ದರಾಮಯ್ಯನವರು. ಬ್ಯಾಂಕ್ ರಾಷ್ಟ್ರೀಕರಣ ಆಗೋ ಸಂದರ್ಭದಲ್ಲಿ ಈ ದೇಶದ ರೈತರು, ಅದರಲ್ಲೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವರು ಸಾಲ ತೆಗೆದುಕೊಳ್ತಾ ಇದ್ದಿದ್ದು ಸುಮಾರು 92% ಭಾಗದಷ್ಟು ಹಣ ಕೇವಲ ಮನಿ ಲೆಂಡರ್ಗಳು, ಏನಂತಾರದಕ್ಕೆ ಮಾರ್ವಾಡಿಗಳು, ಮನಿ ಲೆಂಡರ್ಗಳಲ್ಲಿ ಸಾಲ ತಗೊಳ್ಕೊಳ್ತಾ ಇದ್ರು. ಅವರು ತಿಂಗಳಿಗೆ 3 ರೂಪಾಯಿಂದ 5 ರೂಪಾಯಿ ಬಡ್ಡಿ ಆಗ್ತಾ ಇದ್ರು. ಆಗ ಇಂದಿರಾ ಗಾಂಧಿಯವರು ಈ ದೇಶದ ಸ್ವತ್ತು ರೈತರಿಗೆ ಮತ್ತು ಬಡವರಿಗೆ ಸಲ್ಲಬೇಕು ಅಂತೇಳಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ ನಂತರ ಕೇವಲ 6 ವರ್ಷಗಳಲ್ಲಿ ಇವತ್ತಿಗೂ ಸಹ ಸುಮಾರು 74% ಭಾಗದಷ್ಟು ಸಾಲವನ್ನು ಕೋಆಪರೇಟಿವ್ ಸೊಸೈಟಿಗಳು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಒಂದೊಂದೇ ಬ್ಯಾಂಕನ್ನು ಸಹ ರಾಷ್ಟ್ರೀಕರಣ ಮಾಡಿರ್ತಕ್ಕಂಥ ಬ್ಯಾಂಕನ್ನು ಖಾಸಗೀಕರಣ ಮಾಡ್ತಕ್ಕಂಥ ನರೇಂದ್ರ ಮೋದಿ ಅವ್ರ ನೀತಿ ನೋಡ್ಕೊಳ್ಳಿ. ಅವರು ಇಂದಿರಾ ಗಾಂಧಿ ಅವರು ಏನೇನು ಹೆಜ್ಜೆ ಇಟ್ಟಿದ್ರು ಅದ್ರ ವಿರುದ್ಧ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಅದು ಬ್ಯಾಂಕ್ ರಾಷ್ಟ್ರೀಕರಣ ಇರ್ಬೋದು, ಗರೀಬಿ ಹಟಾವೋ, ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವೋ ಅಂದಾಗ ಇಡೀ ವಿರೋಧ ಪಕ್ಷದವರು ಇಂದಿರಾ ಗಾಂಧಿ ಹಟಾವೋ ಅನ್ನೋ ಕಾರ್ಯಕ್ರಮ ಮಾಡಿದ್ರು. ಇನ್ನೊಂದು ಮಾತು ಹೇಳಿ ನನ್ನ ಭಾಷಣ ಮುಗಿಸ್ತೀನಿ, 5 ನಿಮಿಷ ಅಂತ ಹೇಳಿದ್ದಾರೆ. ಏನಿವತ್ತು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾರಲ್ಲ, ಅದೇ ರೀತಿ ಇಂದಿರಾ ಗಾಂಧಿ ಅವ್ರಿಗೂ ಸಹ ಗುಂಗಿ ಗುಡಿಯಾ ಅಂತ ಇದ್ರು. ರಾಮ್ ಮನೋಹರ್ ಲೋಹಿಯಾ ಅಂತೇಳಿ ಸೋಷಲಿಸ್ಟ್ ನಾಯಕರಿದ್ರು, ಇಂದಿರಾ ಗಾಂಧಿ ಅವರು ಗುಂಗಿ ಗುಡಿಯಾ ಅಂತ ಹೇಳಿದ್ರೆ ಮಾತು ಬರದೇ ಇರತಕ್ಕಂಥ ಬೊಂಬೆ ಅಂತ ಹೇಳಿದ್ರು. ಏನಿವತ್ತು ರಾಹುಲ್ ಗಾಂಧಿ ಅವ್ರ ಬಗ್ಗೆನೂ ಹೇಳ್ತಾ ಇದ್ದಾರೆ,
ನಾಳೆ ದಿವಸ ಅದನ್ನು ಸಹ ಇವರು ಬದಲಾವಣೆ ಮಾಡಬೇಕು. ಏನು ಇಂದಿರಾ ಗಾಂಧಿ ಅವರು ಬಾಂಗ್ಲಾದೇಶದ ವಿಮೋಚನೆಗೆ, ಬಾಂಗ್ಲಾದೇಶದಲ್ಲಿ ನಡೀತಕ್ಕಂಥ ನರಮೇಧ ಆಗ್ತಾ ಇರೋ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಸಹಾಯ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ 1 ಕೋಟಿ ಜನ ಯುರೋಪ್ ಎಲ್ಲ ಸೇರಿದ್ರೂ ಸಹ 1 ಕೋಟಿ ಜನ ಸಿಗೋದಿಲ್ಲ. ಆ 1 ಕೋಟಿ ಜನ ನಿರಾಶ್ರಿತರು ಈ ದೇಶಕ್ಕೆ ಬಂದಾಗ ಅವ್ರಿಗೂ ಸಹ ಅನ್ನ ಕೊಟ್ಟು ಬಾಂಗ್ಲಾದೇಶದಲ್ಲಿ ನಡೀತಕ್ಕಂಥ ನರಮೇಧವನ್ನು ನಿಲ್ಲಿಸಿ ಧೀಮಂತ ಮಹಿಳೆಯಾಗಿ ಅವತ್ತು ಭಾರತ ರತ್ನವನ್ನು ತೆಗೆದುಕೊಂಡ್ರು. ಆ ಸಂದರ್ಭದಲ್ಲಿ ಅಮೆರಿಕ ಮತ್ತು ಚೈನಾ ಎರಡು ಒಂದಾಗಿ ಭಾರತದ ಮೇಲೆ ಯುದ್ಧ ಸಾರಬೇಕು ಅಂತೇಳಿ 7th fleet ಅಂತೇಳಿ ಬಂದಾಗ ಅದರಲ್ಲಿ ನ್ಯೂಕ್ಲಿಯರ್ ಇದ್ದಂಥ ವಿಮಾನಗಳಿತ್ತು. ಇಂದಿರಾ ಗಾಂಧಿ ಧೃತಿ ಕೆಡಲಿಲ್ಲ, ನಾನು ಅದನ್ನು ಎದುರಿಸಕ್ಕೆ ಶಕ್ತಿ ಇದೆ ಅಂತೇಳಿ ಭೂಗೋಳವನ್ನೇ ಇತಿಹಾಸವನ್ನು ಬದಲಾವಣೆ ಮಾಡಿದಂಥ ನಾಯಕಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಇಂದಿರಾ ಗಾಂಧಿ ಅವರು. ಇವತ್ತು ನರೇಂದ್ರ ಮೋದಿ 50 ಇದ್ದಾರೆ, ಅದರ ಬಗ್ಗೆ ಮಾತಾಡೋ ಧೈರ್ಯನೂ ಸಹ ಇಲ್ಲ. ನರ ಹೇಳಿ ನರೇಂದ್ರ ಮೋದಿ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಆದ್ರೆ ನಮ್ಮವ್ರು ಯಾರು ಸಹ ನರ ಹೇಡಿಗಳಿರಲಿಲ್ಲ. ಈ ದೇಶಕ್ಕೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿರ್ತಕ್ಕಂತ ಧೀಮಂತ ನಾಯಕರ ಇತಿಹಾಸ ಇರತಕ್ಕಂಥದ್ದು. ಈ ರಾಷ್ಟ್ರದ ಏಕತೆಗೆ ಧಕ್ಕೆ ಉಂಟಾದಾಗ ಅವರ ಪ್ರಾಣಾರ್ಪಣೆಯನ್ನು ಮಾಡಿರ್ತಕ್ಕಂಥ ಧೀಮಂತ ನಾಯಕಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಇಂದಿರಾ ಗಾಂಧಿಯವರು. ತಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಇತಿಹಾಸ ಹೇಳುವಾಗ ಒಂದು ಹೇಳಬೇಕಾಗತ್ತೆ, ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಒಂದು ಮಹಿಳೆ ಅವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಾ ಇದ್ರು. ಇಂದಿರಾ ಗಾಂಧಿ ಅವರು ಸತ್ತಾಗ ಅದೇ ಸೋನಿಯಾ ಗಾಂಧಿ ಅವರು ಅವ್ರನ್ನ ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ ತೆಗೆದುಕೊಂಡು ಹೋಗ್ತಾರೆ, ಚೂರ್ ಚೂರ್ ಆಗಿರ್ತಕ್ಕಂಥ ಅವ್ರ ಬಾಡಿ. ಅದನಂತರ ಸ್ವಂತ ತಮ್ಮ ಪತಿ ರಾಜೀವ್ ಗಾಂಧಿ ಅವರು ಪೆರಂಬೂರಲ್ಲಿ ಬಾಂಬ್ ಬ್ಲಾಸ್ಟ್ನಲ್ಲಿ ತೀರೋದಾಗ ಅವರ ಇಡೀ ದೇಹ ಚೂರು ಚೂರು ಆಗಿದ್ದಾಗ ಸೋನಿಯಾ ಗಾಂಧಿ ಅವರು ಅಲ್ಲೋಗಿ ಒಂದೊಂದು ಚೂರು ಕೂಡ ತೆಗೆದುಕೊಂಡು ಬಂದು ಡೆಲ್ಲಿಯಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ. ಅದರ ಮಧ್ಯದಲ್ಲಿ ಸಂಜಯ್ ಗಾಂಧಿಯನ್ನು ಕಳ್ಕೊಳ್ತಾರೆ. ಇಷ್ಟಾದ್ರೂ ಸಹ ದೃಢತಿ ಕೆಡಲಿಲ್ಲ, ಬೇರೆಯವರಾಗಿದ್ರೆ ಹುಚ್ಚರಾಗ್ಬಿಟ್ಟಿರೋರು. ಈ ದೇಶದಲ್ಲಿ ಕಾಂಗ್ರೆಸ್ನ ಉಳಿಸ್ಬೇಕು, ಈ ದೇಶದಲ್ಲಿ ಏಕತೆ ಮತ್ತು ಅಖಂಡತೆಯನ್ನು ಉಳಿಸ್ಬೇಕು, ಮತ್ತು ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರ ಏನು ಒಂದು ಕನಸಿತ್ತು ಅದನ್ನು ನೆನೆಸು ಮಾಡಬೇಕು ಅಂತೇಳಿ ಜೀವಂತವಾಗಿ ನಮ್ಗೆಲ್ರಿಗೂ ಸಹ ಶಕ್ತಿ ಕೊಡ್ತಾ ಇದ್ದಾರೆ. ಏನು ಅವರು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಪರ, ಅವರ ಶಕ್ತಿ ಅವರ ಕೈಯನ್ನು ಬಲಪಡಿಸಬೇಕು ಅಂತೇಳಿ